ಮಾತಾಡಿ ಅಂತ. ಹಿರಿಯ ನಾಗರಿಕ ರೈತ ರಕ್ಷಣಾ ಸಂಘದ ಅಧ್ಯಕ್ಷರಾಗಿದ್ದೀವಿ. ಈ ಒಂದು ಹಿರಿಯ ನಾಗರಿಕ ರೈತ ರಕ್ಷಣಾ ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಒಂದೂವರೆ ವರ್ಷ ಏನು ಒಂದು ಕೋವಿಡ್ ಅಂತಕ್ಕಂಥ ಬಂದಿತ್ತು, ಅದರಲ್ಲಿ ಒಂದು 45,000 ಜನಕ್ಕೆ ವ್ಯಾಕ್ಸಿನ್ ಕೊಡ್ತಿದ್ದೀವಿ. ಅದರ ಸಹಕಾರ ನಮ್ಮ 51 ವಾರ್ಡ್ನ ಕಾರ್ಪೊರೇಟರ್ ಆದ ಬಂಡೆರಾಜ್ ಅವರ ಸಹಕಾರದಿಂದ ಆ ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಹತ್ರ ಒಂದು 2,000 ಜನಕ್ಕೆ BP ಮತ್ತು ಶುಗರ್ನ ಪರೀಕ್ಷೆ ಮಾಡಿಸಿ ಉಚಿತವಾಗಿ ಈ ನಮ್ಮ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಈ ಒಂದು ಸಲ ನಮಗೆ ಅವಕಾಶ ಮಾಡಿಕೊಟ್ಟು ಬಂಡವಾಳ ಟೀಚನಾಗಲಿ ಊಟದಾಗಲಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀತ ಶ್ರೀ ಬಂಡಾರಾಜು ಅವರಿಗೆ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಉಚಿತ ಕಣ್ಣಿನ ಪರೀಕ್ಷೆ ಮಾಡಬೇಕು ಅಂತಕ್ಕಂಥದ್ದು ನಾವು ತುಂಬ ದಿನಗಳ ಆಸೆ ಆಗಿತ್ತು. ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಬಂಡಾರಾಜು ಅವರು ಮತ್ತು ಅರುಣ್ ಕುಮಾರ್ ರೆಡ್ಡಿ ಅವರು ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಯಾವುದೇ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ಸಹಕಾರ ಕೊಟ್ಟು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಬಂದವರಿಗೆ ಟಿಫನ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಕಾಫಿ ವ್ಯವಸ್ಥೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ಅಧ್ಯಕ್ಷನಾಗಿ ಅವರಿಗೂ ಕೂಡ ಒಬ್ಬ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಸರ್. ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅದೇ ರೀತಿ ಒಂದು ಶ್ರೀನಿವಾಸ ಕ್ಲಿನಿಕ್ಕು ಬಾನ್ಸ್ವಾಡಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಬಂದು ನಮಗೆ ಫ್ರೀಯಾಗಿ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಈಗಾಗಲೇ ಒಂದು ಭರವಸೆ ಕೊಟ್ಟಿದ್ದಾರೆ, ಪ್ರತಿ 3 ತಿಂಗಳು ಒಂದು ಸಲ ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ ನಿಮಗೆ, ನೀವು ಒಂದು ಕಾರ್ಯಕ್ರಮ ರೂಪಿಸ್ಕೊಳ್ಳಿ ಅಂತ. ಅದಕ್ಕೆ ನನ್ನ ಸಮಿತಿಯಲ್ಲಿ ಒಪ್ಪಿಗೆ ಪಡೆದು ಈ ಕಾರ್ಯಕ್ರಮ ರೂಪಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.